ನಮ್ಮ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಜೊತೆಗೆ ಕೂಡಿಕೊಂಡು ಎರಡು ಮಹತ್ವದ ಅರಣ್ಯ ಪ್ರದೇಶಗಳನ್ನು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆಯ ಏನೊಂದು ಜೈವಿಕ ವೈವಿಧ್ಯತೆ ತುಂಬ ವಿರಳವಾದದ್ದು ಉತ್ಕೃಷ್ಟವಾದದ್ದಿದೆ ಅಂಥ ಅರಣ್ಯವನ್ನು ಅವರು ಮೈನಿಂಗಿಗೆ ಕೊಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಲೋಕಲ್ ಅಂದರೆ ಸಂಡೂರು ತಾಲೂಕು, ಬಳ್ಳಾರಿ ತಾಲೂಕು, ಹೊಸಪೇಟೆ ತಾಲೂಕು ಮತ್ತು ಬೇರೆ ಕಡೆ ಇರುವಂತಹ ಎಲ್ಲ ಲೋಕಲ್ ಸಂಘಟನೆಗಳು ಇದರ ಬಗ್ಗೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ನಮ್ಮದು ಸಂಪೂರ್ಣವಾಗಿ ಅವರಿಗೆ ಬೆಂಬಲವಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ 2008-09 ಅಕ್ರಮ ಗಣಿಗಾರಿಕೆಯನ್ನು ಒಂದು ಪರಾಕಾಷ್ಠತೆಗೆ ಹೋದಾಗ ಸಮಾಜ ಪರಿವರ್ತನ ಸಮುದಾಯ ಒಂದು ಮಹತ್ವದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ PIL ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿ ಅದಕ್ಕೆ ಕಾರಣೀಭೂತರಾದಂಥ ಮೈನಿಂಗ್ ಮಾಫಿಯಾದ ಕಿಂಗ್ ಪೆನ್ನು ಗಾಲಿ ಜನಾರ್ದನ್ ರೆಡ್ಡಿಯವರು, ಅವರ ಸಹೋದ್ಯೋಗಿಗಳು, ಇತರ ಮಿನಿಸ್ಟರ್ಗಳು, MLAಗಳು ಮತ್ತು ಹಿರಿಯ ಅಧಿಕಾರಿಗಳು, ಇಬ್ಬರು ಎಡಿಷನಲ್ ಚೀಫ್ ಸೆಕ್ರೆಟರಿ ಆದಂಥ IAS ಅಧಿಕಾರಿಗಳು, ಇನ್ನಿಬ್ಬರು IAS ಅಧಿಕಾರಿಗಳು ಮತ್ತು 4 IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ದು ಸಮಗ್ರವಾಗಿ ಆ ಕ್ರಿಮಿನಲ್ ಗ್ಯಾಂಗನ್ನು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯವಿದೆ. ಇದಕ್ಕೆ ಮುಖ್ಯ ಕಾರಣ ಸುಪ್ರೀಂ ಕೋರ್ಟ್ ಏನು ಹೇಳ್ತದಂದರೆ ಕರ್ನಾಟಕದಲ್ಲಿರುವಂಥ ಯಡಿಯೂರಪ್ಪ ಅವರ ಸರ್ಕಾರ, ನಿಮಗೆ ಗೊತ್ತದು BJP ಸರ್ಕಾರ, ಆಂಧ್ರ ಪ್ರದೇಶದಲ್ಲಿ ಇರುವಂಥ YR ರೆಡ್ಡಿಯವರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ, ಇವರಿಬ್ಬರೂ ಕೂಡಿಕೊಂಡು ರೆಡ್ಡಿ ಸಹೋದರರಿಗೆ ಜೊತೆಗೆ ಕೂಡಿಕೊಂಡು ಅಲ್ಲೇನೊಂದು ವ್ಯಾಪಕವಾದ ಸ್ಕೇಲ್ ಮೇಲೆ ಹಿಂದೆಂದೂ ಆಗಲಾರದಂತಹ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ಅವರೇನು ನೈಸರ್ಗಿಕ ಸಂಪನ್ಮೂಲಗಳನ್ನು ಏನವರು ಸಮಗ್ರವಾಗಿ ನಾಶ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನೀನೊಂದು ಸುಪ್ರೀಂ ಕೋರ್ಟ್ದವರು ಉತ್ಕೃಷ್ಟ ಆದೇಶಗಳನ್ನು ಕೊಟ್ಟು ಅದನ್ನು ನಿಯಂತ್ರಣಕ್ಕೆ ತಂದರು. ಆವಾಗ ನಾನು ಪ್ರಶಾಂತ್ ಭೂಷಣ್ ಅವರು ಮಾತಾಡಿ ನಾನು ಹೇಳಿದ್ರೆ ನಾನು ಅಮೇರಿಕಾದಿಂದ ಭಾರತಕ್ಕೆ ಬಂದಿದ್ದು ಇಂಥವ್ರನ್ನೆಲ್ಲ ಜೈಲಿಗೆ ಕಳಿಸೋದ್ರ ಸಲುವಾಗಿಲ್ಲ, ಆದರೆ ಅವರು ಮಾಡಬಾರ್ದನ್ನು ಮಾಡಿದ್ದಾರೆ, ಮಾಡಿದೊಣ್ಣು ಮಹಾರಾಯಣ ಅಂತ ಅವ್ರಿಗೆ ಆಗಬೇಕು. ಆದರೆ ಅಲ್ಲಿರುವಂತಹ ಬಡ ಜನರಿಗೆ ಈ ಒಂದು ವ್ಯಾಪಕ ಅಕ್ರಮ ಗಣಿಗಾರಿಕೆಯಿಂದ ಅವ್ರ ಜೀವನ ಏನು ದುರ್ಬಲ ಆಗಿದೆ, ಅವರು ಮಾನವೀಯ ವಿಕಾಸ ಅಂತ ನಾವೇನಂತೇವೆ ಅಂದರೆ ಆರೋಗ್ಯ ಇನ್ಕ್ಲೂಡಿಂಗ್ ಯಾವುದು ಕುಡಿಯುವ ನೀರು ಮತ್ತು ಶಿಕ್ಷಣ ಮತ್ತು ಆದಾಯ ಇವು ಮೂರು ಕಡೆಗೆ ಅವರ ಜೀವನ ಉತ್ಕೃಷ್ಟವಾದರೆ ಅದಕ್ಕೆ ನಮಗೆ ಸಂತೃಪ್ತಿ ತರ್ತದೆ. ಒಂದು ಕಡೆಗೆ ಇನ್ನೊಂದು ಕಡೆಗೆ ನಾವು ಕೆಲಸ ಮಾಡ್ತಿರೋದು ಪರಿಸರ ಸಂರಕ್ಷಣೆಗಾಗಿ. ಅಲ್ಲೇನು ಪರಿಸರ ಸಮಗ್ರವಾಗಿ ಹಾಳಾಗಿದೆ, ಯಾವುದನ್ನು ಸುಪ್ರೀಂ ಕೋರ್ಟ್ದವರು ರೆಕ್ಲೆಸ್ ಆ್ಯಂಡ್ ಇರಿಸ್ಪಾನ್ಸಿಬಲ್ ಮೈನಿಂಗ್ ಆನ್ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್ ಅಂತ ಏನು ಹೇಳಿದರು. ಸೊ ಅದರ ಬಗ್ಗೆ ಅಂತ ನಾವು ಪ್ರಯತ್ನ ಮಾಡಿದಾಗ ಈ 25,000 ಕೋಟಿ ರೂಪಾಯಿ ಸದ್ಯಕ್ಕೆ ಅದು 32,000 ಕೋಟಿ ರೂಪಾಯಿ ಅವರೆಗೂ ಹೋಗ್ತದೆ. ಅದನ್ನು ಒಂದು ಕಡೆಗೆ ಪರಿಸರ ಪುನಶ್ಚೇತನ ಸಲುವಾಗಿ ಏನು ಹಾಳು ಮಾಡಿದ್ದಾರೆ ಇವರು ಇಂಥ ಒಂದು ಹಿಂದೆಂದೂ ಆಗಲಾರದಂಥ ಅಕ್ರಮ ಗಣಿಗಾರಿಕೆಯಿಂದ, ಇನ್ನೊಂದು ಕಡೆಗೆ ಅದರಿಂದ ದುಷ್ಪರಿಣಾಮಗಳಕ್ಕೆ ಒಳಗಾಗಿ ಅವರ ಜೀವನ ದುರ್ಬಲವಾದಂಥ ಸಂತ್ರಸ್ತ ಜನರು ಏನಿದ್ದಾರೆ ಮೈನಿಂಗ್ ಅಫೆಕ್ಟೆಡ್ ಜನರು ಅವರ ಮಾನವೀಯ ವಿಕಾಸಕ್ಕಾಗಿ ಒಂದು ಕಡೆಗೆ ಈ ಪ್ರಯತ್ನ ನಡೆದರೆ ಇನ್ನೊಂದು ಕಡೆಗೆ ಇದೇ ಸರ್ಕಾರ ಮತ್ತೆ ಹೊಸ ವರ್ಜನ್ ಫಾರೆಸ್ಟನ್ನು ಕೊಡಲಿಕ್ಕೆ ಏನು ಮಾಡಿದೆಯಲ್ಲ, ಇದು ವಿಪರ್ಯಾಸದ ಒಂದು ಅತಿ ಏನಂತಾರಲ್ಲೆವು ತುಂಬ ಕಳವಳಕಾರಕ ಒಂದು ನಿದರ್ಶನ ಇದೆ. ಸೊ ಅದಕ್ಕೆ ಅವರು ಇವೆರಡೂದನ್ನು ಕೂಡಲೇ ಬಂದ್ ಮಾಡಬೇಕು ಮತ್ತು ಈ ಪ್ರಕಾರ ಅಲ್ಲಿ ಏನು ಉಳಿದಂತಹ ಅತಿ ಉತ್ಕೃಷ್ಟ ಜೈವಿಕ ವೈವಿಧ್ಯತೆಯ ಅರಣ್ಯ ಇದೆ ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಅದು ಕೇವಲ ನಮಗಾಗಲ್ಲ, ಮುಂದಿನ ಪೀಳಿಗೆಗಳಿಗೆ ಇಂಟರ್ ಜನರೇಷನಲ್ ಈಕ್ವಿಟಿ ಏನಂತಾರೆ ಅದು ತುಂಬ ಮಹತ್ವದ್ದಾಗಿದೆ. ಇದನ್ನು ನಾವು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದೇವೆ. ತಮಗೆ ಗೊತ್ತಿದ್ದ ಹಾಗೆ 2009 ನಾವೇನು ಸುಪ್ರೀಂ ಕೋರ್ಟ್ನಲ್ಲಿ PIL ಹಾಕಿದೆವು ಯಾವುದರಿಂದ ಈ ಅಕ್ರಮ ಗಣಿಗಾರಿಕೆ 1 ಸಮಗ್ರ ಗಣಿಗಾರಿಕೆ ನಿಷೇಧವಾದ ನಂತರ ನಿಯಂತ್ರಣಕ್ಕೆ ಬಂತು, ಯಾವುದನ್ನು ಜಸ್ಟಿಸ್ ಸಂತೋಷ್ ಹೆಗಡೆಯವರು ಅವಾಗಿನ ಲೋಕಾಯುಕ್ತರು ಮತ್ತು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನೊಂದು ಬಳ್ಳಾರಿ ರಿಪಬ್ಲಿಕ್ ಅಂತ ಅಲ್ಲಿ ನಮ್ಮ ಸಂವಿಧಾನ ನಮ್ಮ ರೂಲ್ ಆಫ್ ಲಾನೇ ಇಲ್ಲ ಅಂತ ಹೇಳ್ತಾ ಇದ್ರು, ಅದು ಮತ್ತೊಮ್ಮೆ ಅದು ಪುನರ್ ಎಸ್ಟಾಬ್ಲಿಷ್ ಆಯಿತು. ಈ ಪ್ರದೇಶವನ್ನು ಕಾಪಾಡಿಕೊಂಡು ಹೋಗುವುದು ಕರ್ತವ್ಯ ನಮ್ಮದಷ್ಟೇ ಅಲ್ಲ ಸಿವಿಲ್ ಸೊಸೈಟಿಯವರು, ಇದು ಸರ್ಕಾರದ ಆದ್ಯ ಕರ್ತವ್ಯ ಇದೆ. ಅದಕ್ಕೆ ನಾವು ಅವರಿಗೆ ಅಪೀಲ್ ಮಾಡಿದ್ದೇವೆ. ಈಗೇನು ಮೊನ್ನೆ ಕುಮಾರಸ್ವಾಮಿಯವರು ಏನೊಂದು ಕೇಂದ್ರದ ಮಂತ್ರಿಯಾಗಿ ಸ್ಟೀಲ್ ಮತ್ತು ಹೆವಿ ಇಂಡಸ್ಟ್ರೀಸ್ ಮಂತ್ರಿಯಾಗಿ ತಗೊಂಡಿದ್ದಾರೆ, ಮೊದಲನೇ ದಿವಸವೇ ಅವರು ಎಷ್ಟು ಸುಮಾರು
450 ಹೆಕ್ಟೇರ್ ಏನೊಂದು ಕೆ ಐ ಒ ಸಿ ಎಲ್ದವರಿಗೆ ಕುದುರೆಮುಖ ಐರ್ನೂರು ಕಂಪ್ನಿಯವರಿಗೆ ಏನು ಮಾಡಿದ್ದಾರೆ, ಇದು ನನ್ನ ಅಭಿಪ್ರಾಯದೊಳಗೆ. ಅವರು ಅದರ ಬಗ್ಗೆ ಸಮಗ್ರ ವಿಚಾರ ಮಾಡಬೇಕಾಗಿತ್ತು. ಇದು ಇಂಥ ದುಡುಕಿ ಮಾಡುವಂತಹ ಕೆಲಸ ಅಲ್ಲ, ಕೇವಲ ಅಧಿಕಾರಿಗಳಿಗೆ ಕೇಳಿ. ಇದು ಕರ್ನಾಟಕದವರಿದ್ದಾರೆ, ಆ ಸಂಡೂರು ಕ್ಷೇತ್ರಕ್ಕೆ ವಿಜಿಟ್ ಮಾಡಿ ನೋಡಬೇಕಾಗಿತ್ತು. ಯಾಕಂದರೆ ಅಲ್ಲಿ ಅಕ್ರಮ ಗಣಿಗಾರಿಕೆಗೆ ಲೋಕಾಯುಕ್ತ ತನಿಖೆಯನ್ನು ಆದೇಶ ಮಾಡಿದವರು ಯಾರು, ಇವರೇ ಅವಾಗ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕದ. ಸೊ ನಮ್ಮ ಅಭಿಪ್ರಾಯದೊಳಗೆ ಇವು ಎರಡೂ ಏನು ಗಣಿಗಾರಿಕೆ ಏನು ಪ್ಲ್ಯಾನ್ ಇದೆ, ಒಂದು ಎಸ್ ಐ ಸಿ ಎಲ್ ಸರವಾಗಿ ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದವರು ವಿಶ್ವೇಶ್ವರಯ್ಯ ಏರ್ಮ್ಯಾನ್ ಸ್ಟೀಲ್ ಭದ್ರಾವತಿಗಳಿಗೆ ಏನು ಕೊಡಲಿದೆ, ಇದನ್ನು ಕೂಡಲೇ ಬಂದ್ ಮಾಡಬೇಕು. ಹಾಗಂದು ಮಾತ್ರಕ್ಕೆ ಇಂಡಸ್ಟ್ರಿಗಳು ನಡೀಬಾರ್ದೇನು, ಅವಶ್ಯವಾಗಿ ನಡೀಬೇಕು. ಆದರೆ ಈ ಅಕ್ರಮ ಗಣಿಗಾರಿಕೆ ಆಗಿದ್ದು ಇದೇನು ಪ್ರೈವೇಟ್ ಸೆಕ್ಟರ್ದವರಿಗೆ ಓಪನ್ ಮಾಡೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದರೊಳಗೆ ಎ ಬಿ ಸಿ ಕೆಟಗರಿ ಅಂತ ಮಾಡಿ ಅವರಿಗೆ ಫೈನ್ ಹಾಕಿ ನಾನೇನು 25,000 ಕೋಟಿ ರೂಪಾಯಿ ಹೇಳಿದಾನೆ, ಯಾವುದನ್ನು ಸುಪ್ರೀಂ ಕೋರ್ಟ್ನವರು ಸೆಟ್ ಅಸೈಡ್ ಮಾಡಿದ್ದಾರೆ ಪರಿಸರವನ್ನು ಪುನಶ್ಚೇತನ ಸಲುವಾಗಿ ಮತ್ತು ಗಣಿಭಾತ ಜನರ ಮಾನವೀಯ ವಿಕಾಸಕ್ಕಾಗಿ. ಸೊ ಅದನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಸಿ ಕೆಟಗರಿ ಮಾಯನು 51 ಸುಪ್ರೀಂ ಕೋರ್ಟ್ ತನ್ನ ಎಕ್ಸ್ಟ್ರಾಡಿನರಿ ಪವರ್ಸನ್ನು ಬಳಸಿ ಏನು ರದ್ದು ಮಾಡಿಬಿಡ್ತು. ಅಲ್ಲಿ ಇನ್ನೂ ಸಿ ಕೆಟಗರಿ ಮೈನ್ಸ್ಗಳಿವೆ ಇದ್ದಿದ್ದರೊಳಗೆ ಕೊಟ್ಟು. ಮತ್ತು ಗಣಿಗಾರಿಕೆ ಅನ್ನೋದೇನದಲ್ಲ, ಫಂಡಮೆಂಟ್ಲಿ ಈ ಒಂದು ಪ್ರಕೃತಿಗೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಮಾರಕವಾದಂತಹ ಒಂದು ಪ್ರಕ್ರಿಯೆ ಇದೆ. ಸೊ ಇದನ್ನು ನಾವು ಅತಿ ಕಡಿಮೆ ಅವಶ್ಯಕತೆಗಳಿಗೆ ಪೂರೈಸಲಿಕ್ಕೆ ಇಡಬೇಕು ಹೊರತಾಗಿ ಇದನ್ನು ಹಿಂದೇನಾಗಿದೆ ಅಲ್ಲ ಅದು ಎಂದೂ ಪುನರಾವೃತ್ತಿ ಆಗಬಾರದು. ಈ ರೀತಿ ಮತ್ತೆ ಕೊಡೋದರಿಂದ ಅದರ ಪುನರಾವೃತ್ತಿಯ ಸಾಧ್ಯತೆ ಅಷ್ಟೇ ಅಲ್ಲ, ಈಗಾಗಲೇ ಎ ಬಿ ಸಿ ಕೆಟಗರಿಗಳು ಏನಿದೆ ಅವು ಕೆಲವು ಎಕ್ಸ್ಪೈರ್ ಆಗ್ತಾಯಿವೆ. ಸಿ ಕೆಟಗರಿ ಮೈನ್ ಆಲ್ರೆಡಿ ಕ್ಯಾನ್ಸಲ್ ಆಗಿದ್ದು ಕೆಲವನ್ನು ಅವರು ಆಕ್ಷನ್ ಮಾಡಿದ್ದಾರೆ. ಅದನ್ನು ಈ ಏನೊಂದು ಅಲ್ಲಿ ಸ್ಟೀಲ್ ಕಂಪನಿ ಇದೆ ತೋರಣಗಲ್ದೊಳಗೆ ಹಲವಾರನ್ನು ಅವರು ತಗೊಂಡಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಅಂಥ ಮೈನ್ಸ್ ಯಾವಿದೆ ಅವನ್ನು ಕೊಡಬೇಕು ಹೊರತಾಗಿ ಈ ಉತ್ಕೃಷ್ಟ ಮತ್ತು ಹೊರ್ಜಿನ್ ಫಾರೆಸ್ಟ್ ಏನಂತಾರೆ ಯಾವುದೇ ಪರಿಸ್ಥಿತಿಯೊಳಗೆ ಕೊಡಬಾರದು. ಈ ವಿಷಯ ಅಕ್ರಮ ಗಣಿಗಾರಿಕೆಯನ್ನು ಬಳ್ಳಾರಿಯೊಳಗಿದೆ ಅದು ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಶೈಲೇಂದ್ರ ಕುಮಾರ್ ಅವರು ಹಿಂದೆಂದೂ ಮಾಡಲಾರ್ದಂಥ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿಗೆ ಹೋಗಿ ಆ ಪ್ರಕೃತಿಯನ್ನು ನೋಡಿ ಅದು ಉತ್ಕೃಷ್ಟ ಏನು ಅರಣ್ಯ ಇದೆ. ಇಂಥ ಉತ್ಕೃಷ್ಟ ಅರಣ್ಯವನ್ನು ಇವರು ಗಣಿಗಾರಿಕೆಗೆ ಕೊಡೋದಂದರೆ ಪೃಥ್ವಿ ಮಾತೆಯ ಮೇಲೆ ಅತ್ಯಾಚಾರ ಮಾಡಿದಂಗಾಗ್ತದೆ. ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಅದನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ತೇವೆ. ಮತ್ತು ಹಿಂದೇನು ಎಸ್ ಪಿ ಎಸ್ ಅವರು ಈಗಾಗಲೇ ಮಾಡಿದ್ದಾರೆ, ಇಂಥದನ್ನು ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಗೆ ಹೋಗಿ ಇವರ ಮೇಲೆ ಹೇರಿದರೆ ಇದೇನೋ ಅವರಿಗೂ ಒಂದು ಗೌರವ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಅದಕ್ಕೆ ಸರ್ಕಾರ ವಿವೇಚನೆಯನ್ನು ಬಳಸಿ ಇವತ್ತು ಇಡೀ ದೇಶ ದುಡಿಯುವ ಜನರ ಏನಿದ್ದಾರೆ ರೈತರು ಆದಿವಾಸಿಗಳು ಬಡವರು ಇವತ್ತು ಕ್ಲೈಮೇಟ್ ಚೇಂಜು ಕ್ಲೈಮೇಟ್ ಎಮರ್ಜೆನ್ಸಿಯಿಂದ ಎಲ್ಲ ಕಡೆಗೆ ಏನು ತೊಂದರೆಗಳಿಗೆ ಒಳಗಾಗಿದ್ದಾರೆ. ಇದಕ್ಕೆ ಒಂದು ಉತ್ತರ ಅಂದರೆ ನಾವು ಇದ್ದ ಅರಣ್ಯವನ್ನು ಇದ್ದ ಪ್ರಕೃತಿಯನ್ನು ಇದ್ದ ಪರಿಸರವನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯ ಇದೆ. ಇಲ್ಲ ಅಂದರೆ ಮನುಕುಲ ಅಷ್ಟೇ ಅಲ್ಲ ಎಲ್ಲ ಜೀವರಾಶಿಗಳು ಇದರಿಂದ ವಿನಾಶದ ಅಂಚಿಗೆ ಹೋಗಿದ್ದು ಎಲ್ಲರಿಗೂ ಗೊತ್ತಿದ್ದ ಮಾತು. ಸೊ ತಮಗೆ ಗೊತ್ತಿದ್ದ ಹಾಗೆ ಸಮಾಜ ಪರಿವರ್ತನ ಸಮುದಾಯ ಯಾವುದೇ ವಿಷಯವನ್ನು ಎತ್ತಿಕೊಳ್ಳುವ ಮೊದಲು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ನಾವೇನಂತೀವಂದರೆ ಇರ್ರೆಫ್ಯೂಟಬಲ್ ಡಾಕ್ಯುಮೆಂಟ್ಸ್, ಯಾವುದರ ಬಗ್ಗೆ ಯಾವ ಸಂಶಯ ವ್ಯಕ್ತ ಮಾಡಲಿಕ್ಕಿಲ್ಲ ಅಂಥವನ್ನು ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿ ನಾವು ಕೋರ್ಟಿಗೆ ಕೊಡ್ತಾ ಬಂದಿದ್ದೇವೆ. ಆದರೆ ಮೊದಲು ಯಾವಾಗಲೂ ನಾವು ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಸೊ ಇಂಥ ದಾಖಲಾತಿಗಳನ್ನು ನಾವೇನು ಮಾಡಿದ್ದೇವೆ, ಆ್ಯಸ್ ಅರ್ಲಿ ಆ್ಯಸ್ 10/10/2019 ಡಿ ಸಿ ಎಫ್ ಡೆಪ್ಯೂಟಿ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಳ್ಳಾರಿಯವರು ಏನಿದ್ದಾರೆ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಇಲ್ಲಿ ಇಷ್ಟೊಂದು ಜೈವಿಕ ವೈವಿಧ್ಯತೆ ಇಷ್ಟೊಂದು ಅಪೂರ್ವವಾದಿದೆ, ಈಗಾಗಲೇ ಇಲ್ಲಿಯ ಪರಿಸರ ಸಂಡೂರಿನ ಪರಿಸರ ಅಕ್ರಮ ವ್ಯಾಪಕ ಹಿಂದೆಂದೂ ಆಗಲಾರದಂಥ ರೆಕ್ಲೆಸ್ ಆ್ಯಂಡ್ ಇರಿಸ್ಪಾನ್ಸಿಬಲ್ ಮೈನಿಂಗ್ ಅಂತ ಏನು ಸುಪ್ರೀಂ ಕೋರ್ಟ್ ಹೇಳ್ತು ಅದರಿಂದ ಹಾಳಾಗಿದೆ, ಇಲ್ಲಿ ಇದನ್ನು ಕೊಡಬಾರದು ಅಂತ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ಅದನ್ನು ಸಮಗ್ರವಾದ ಡಾಕ್ಯುಮೆಂಟನ್ನು ಅದರೊಳಗೆ ತುಂಬುವುದು ಅಷ್ಟೇ ಅಲ್ಲ, ಅವರ ಮೇಲ್ನವರಾದಂಥ ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಳ್ಳಾರಿ ಸರ್ಕಲ್ ಬಳ್ಳಾರಿಯವರು ಕೂಡ ಅದನ್ನು ಸೇಮ್ ಇದನ್ನು ಈ ಇದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಇದೆ, ಯಾವುದೇ ಪರಿಸ್ಥಿತಿಯೊಳಗೆ ಗಣಿಗಾರಿಕೆ ಕೊಡಬಾರದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಮತ್ತು ಸಮರ್ಥನೆಯಾಗಿ ರಾಜೀವ್ ರಂಜನ್ ಅನ್ನುವಂಥ ಐ ಎಫ್ ಎಸ್ ಆಫೀಸರ್ಸ್ ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಕೂಡ ಅದನ್ನು ಸ್ಪಷ್ಟವಾಗಿ ಇಂಥ ಒಂದು ಜೈವಿಕ ವೈವಿಧ್ಯತೆಯನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ದಿವಸ ನಾವು ಕ್ಲೈಮೇಟ್ ಚೇಂಜ್ ಅಲ್ಲ ಕ್ಲೈಮೇಟ್ ಎಮರ್ಜೆನ್ಸಿಯನ್ನು ಎದುರಿಸ್ತಾ ಇದ್ದೇವೆ. ಈಗ ಎಲ್ಲ ಸರ್ಕಾರಗಳು
ಮತ್ತು ಸಿವಿಲ್ ಸೊಸೈಟಿಯವರು ಎಲ್ಲ ಸಂಬಂಧಪಟ್ಟವರು ವಿವೇಚನೆಯಿಂದ ಜವಾಬ್ದಾರಿಯಿಂದ ಮುಂದಿನ ಪೀಳಿಗೆಗಳನ್ನ ಲಕ್ಷ್ಯದೊಳಗೆ ಇಟ್ಕೊಂಡು ಇಳಿದುಳಿದ ಈಗಾಗಲೇ ಸಾಕಷ್ಟು ನಾವು ಮಾಡಿದ್ದೇವೆ. ನಿಮಗೆ ಗೊತ್ತಿದ್ದ ಹಾಗೆ 33 1/3 ಅಂದರೆ 1/3 ಏನಿದೆ ಅಲ್ಲ ಫಾರೆಸ್ಟ್ ನಾವು ಕಾಪಾಡ್ಕೊಂಡು ಹೋಗಬೇಕು, ನಮ್ಮದೇನು ಭೂಮಿ ಇದೆ ದೇಶದ್ದು. ಸೊ ಇದನ್ನು ಈಗಾಗಲೇ ನಾವು 11-12% ಇಳಿದಿದ್ದೇವೆ. ಸುಪ್ರೀಂ ಕೋರ್ಟ್ ತುಂಬ ಪ್ರಯತ್ನ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಎಡವಿ ಅಥವಾ ಏನಾದರೂ ಉದ್ದೇಶಪೂರ್ವಕವಾಗಿಯೂ ಕೂಡ ಇರಬಹುದು, ಅವರು ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟಿನ ಅಮೆಂಡ್ ಮಾಡಿದರು. ಅದನ್ನು ಮೊನ್ನೆ ಹಿಂದಿನ ಎಲ್ಲ ಅರಣ್ಯ ಅಧಿಕಾರಿಗಳು ನಮ್ಮಂಥ ಪರಿಸರಾಸಕ್ತರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರಿಂದ ಸುಪ್ರೀಂ ಕೋರ್ಟ್ ಹೇಳಿದೆ ಈ ನೀವೇನು ಡೆಫಿನೇಷನ್ ಬದಲು ಮಾಡಿದೆ ಇದು ಸರಿಯಲ್ಲ. December 12, 1996 ಗೋದವರ್ಮನ್ ಕೇಸ್ದೊಳಗೆ ನಾವೇನು ಸ್ಪಷ್ಟವಾಗಿ ಡೆಫಿನೇಷನ್ ಆಫ್ ಫಾರೆಸ್ಟ್ ಏನಾದರೆ ಡಿಕ್ಷನರಿ ಡೆಫಿನೇಷನ್ ಅಂತ ಹೇಳಿದ್ದೇವೆ, ಅದರ ಪ್ರಕಾರ ಪ್ರತಿಯೊಂದು ರಾಜ್ಯದವರು ಡಿಕ್ಷನರಿ ಡೆಫಿನೇಷನ್ನ ಹೊಂದುವಂಥ ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಕಳಿಸಿದ್ದಾರೆ. ಅವನ್ನು ಸಂರಕ್ಷಣೆ ಮಾಡುವ ವಿಷಯದ ಹೊರತಾಗಿ ಅದನ್ನು ಡೈಲ್ಯೂಟ್ ಮಾಡಿ ನೀವು ಅರಣ್ಯ ಸಂರಕ್ಷಣೆಗೆ ಹಾದಿ ಕೊಡಬಾರ್ದಂತ ಹೇಳಿದ್ದನ್ನು ಕೂಡ ನೆನಪಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, 2-3 ತಿಂಗಳ ಹಿಂದೆ March 14 ಮತ್ಯಾವುದು ಕೇಸಲ್ಲ, ನಮ್ಮ ಸಮಾಜ ಪರಿವರ್ತನ ಸಮುದಾಯದ PIL 562/2019 ಸುಪ್ರೀಂ ಕೋರ್ಟ್ದವರು ಸ್ಪಷ್ಟವಾಗಿ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯವರಿಗೆ ಮತ್ತು ಸಂಬಂಧಪಟ್ಟ ರಾಜ್ಯಗಳಿಗೆ ಅಂದರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಸ್ಪಷ್ಟವಾಗಿ ಆದೇಶ ಕೊಟ್ಟು ಇಲ್ಲಿ ಏನೇನು ನಡೀತಾ ಇದೆ ವಿಶೇಷವಾಗಿ ಈ 3 ಜಿಲ್ಲೆಗಳಿಗೆ, ಬಳ್ಳಾರಿ ಅಂದರೆ ಅವತ್ತಿನ ಬಳ್ಳಾರಿ, ಇವತ್ತಿನ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟ್ರಿಕ್ಟು, ಆಮೇಲೆ ಚಿತ್ರದುರ್ಗ ಮತ್ತು ತುಮಕೂರದಲ್ಲಿ ಯಾವುದು ABC ಘಟಕಗಳಿಗೆ ಮಾನ್ಯ ಮಾಡಿದರೂ ಅವನ್ನು ಸಮಗ್ರವಾಗಿ ಏನು ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಭವಿಷ್ಯದ ದೃಷ್ಟಿಯಿಂದ ಸಮಗ್ರವಾದ ವರದಿಯನ್ನು ಕೊಡಬೇಕಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಯತ್ನದಲ್ಲಿ ಓವರ್ಸೈಟ್ ಅಥಾರಿಟಿ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿ ಅಂತ ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರೇನಿದ್ದರು ಅವ್ರನ್ನ ಇವತ್ತು KMERC ಅಲ್ಲ, ಈ ಪರಿಸರ ಪುನಶ್ಚೇತನ ಗಣಿ ಭಾರತ ಜನರ ಮಾನವೀಯ ವಿಕಾಸ ನಾನು ಹೇಳಿದೆ ಅದ್ರ ಸಲುವಾಗಿ ಅವ್ರನ್ನ ಮುಖ್ಯಸ್ಥರಾಗಿಟ್ಟಿದ್ದಾರೆ, ಅವರೇ ಫೈನಲ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ, ಅವ್ರದ್ದು ಕೂಡ ಏನೇನು ಅಡ್ವೈಸ್ ಪಡೆದು ಮಾಡಬೇಕಂತ ಮಾಡಿದರೆ ಈ ಸಮಯದೊಳಗೆ ಈ ರೀತಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಹೆಜ್ಜೆ ಇಡುವುದು ಇದು ಅನುಚಿತ. ಅಷ್ಟೇ ಅಲ್ಲ, ಇದು ಪರಿಸರಕ್ಕೆ ಮುಂದಿನ ಪೀಳಿಗೆಗಳಿಗೆ ಮಾಡುವ ಅತಿ ದೊಡ್ಡ ಅನ್ಯಾಯ ಆಗ್ತದೆ. ಇದನ್ನು ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ, ಇದನ್ನು ಸರ್ಕಾರ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಅನ್ಪ್ರೆಸಿಡೆಂಟೆಡ್, ಯಾವಾಗ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಎರಡೂ ಸರ್ಕಾರಗಳು ಸಮಗ್ರವಾಗಿ ಫೇಲ್ ಆದಾಗ ನಾವು ಅನಿವಾರ್ಯವಾಗಿ ಇದರಲ್ಲಿ ಹಸ್ತಕ್ಷೇಪ ಮಾಡಿ ಪರಿಸರವನ್ನು ಅರಣ್ಯವನ್ನು ಉಳಿಸುವ ಕೆಲಸ ಈಗಾಗಲೇ ಮಾಡಿದ್ದಾರೆ. ಅದೇ ಸ್ಥಳದಲ್ಲಿ ಈಗ ಮತ್ತೆ 1,000-ಕ್ಕೂ ಹೆಚ್ಚು ಎಕರೆ ಅತಿ ಉತ್ಕೃಷ್ಟ ವರ್ಜಿನ್ ಫಾರೆಸ್ಟನ್ನು ಕೊಡೋದೇನದಲ್ಲ, ಇದು ನನ್ನ ಅಭಿಪ್ರಾಯದೊಳಗೆ ಮಹಾಪರಾಧ ಆಗ್ತದೆ. ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬಾರದು. ಇದು ನಿಜವಾಗಲೂ ಪೃಥ್ವಿಯ ಮಾತೆಯ ಮೇಲೆ ಮಾಡುವ ಅತಿ ದೊಡ್ಡ ಅತ್ಯಾಚಾರ ಇದೆ. ಇದನ್ನು ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬೇಕಂತ ಹೈಕೋರ್ಟ್ದ ನ್ಯಾಯಾಧೀಶರಂತ ಶೈಲೇಂದ್ರ ಕುಮಾರ್ ಅವರು ಆವಾಗ ಏನೊಂದು ಬಳ್ಳಾರಿ ಅಕ್ರಮ ಗಣಿಗಾರಿಕೆ ತಮ್ಮ ಎದುರಿಗೆ ಬಂದಾಗ ಹೈಕೋರ್ಟ್ದಲ್ಲಿ ಅವರು ಫೀಲ್ಡ್ ವಿಸಿಟ್ ಮಾಡಿದ್ದು ಭಾಳ ಭಾಳ ರೇರು, ಕೋರ್ಟ್ಗಳು ವಿಸಿಟ್ ಮಾಡಿದ್ದು ಮಾಡಿ ಏನು ಹೇಳಿದ್ದಾರೆ ಆ ಮಾತನ್ನು ಮತ್ತೊಮ್ಮೆ ಇದನ್ನು ಹೇಳಿ ನಾನು ಸರ್ಕಾರಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ, ದಯವಿಟ್ಟು ಹೆಜ್ಜೆ ಇಡಬೇಡಿ. ಇಲ್ಲ ಅಂದರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರಿಂದ ನಿಮಗೆ ಒತ್ತಡ ತರೋದೇನದಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಡೆಮಾಕ್ರಸಿಯೊಳಗೆ ಜನರೇ ಏನದ ಅವರೇ ಲಾಸ್ಟ್ ಕಸ್ಟೋಡಿಯನ್ ಆಫ್ ಪೊಲಿಟಿಕಲ್ ಪವರ್, ಅವರೇ ಸಾರ್ವಭೌಮ ಅನ್ನೋದನ್ನು ನಮ್ಮ ಸಂವಿಧಾನ ಏನು ಹೇಳ್ತಾ ಇದೆ ಅವರ ಮಾತುಗಳನ್ನು ಗೌರವಿಸುವಂತಹ ಸಮಯ ಇಟ್ ಇಸ್ ಹಿಯರ್ ಅಂಡ್ ನೌ. ಅದನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.